ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೇಣುಕಾ ಫ್ಯಾಷನ್ಸ್. ಇವತ್ತಿನ ವೀಡಿಯೋನಲ್ಲಿ ಸಿಂಪಲ್ ಸಾರಿ ಬ್ಲೌಸ್ಗೆ ಸಿಂಪಲ್ ಆಗಿರೋ ಒಂದು ನೆಕ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದರಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೂಡ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುವಂತೆ ಹೇಳ್ಕೊಡ್ತಾ ಇದ್ದೀನಿ. ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದು 37 ಇಂಚ್ ಇದೆ ಸುತ್ತಳತೆಯ ಬ್ಲೌಸ್ ಅಳತೆ ಆಗಿದೆ. ಈಗ ಈ ಅಳತೆ ಪ್ರಕಾರ ಬ್ಲೌಸ್ನ ಉದ್ದ 13 ಇಂಚ್ ಇದೆ. ಆದರೆ ಎಲ್ಲ ಬ್ಲೌಸ್ಗೂ ಕೂಡ 13 ಇಂಚೇ ಇರೋದಿಲ್ಲ ಫ್ರೆಂಡ್ಸ್. ವ್ಯಕ್ತಿಗೆ ಅನುಗುಣವಾಗಿ ಉದ್ದವನ್ನು ನೋಡಿ ಇಡಬೇಕಾಗತ್ತೆ. ಅಂದರೆ ಎಕ್ಸಾಂಪಲ್, ಕೆಲವೊಬ್ಬರು ಹೈಟ್ ಇರ್ತಾರೆ ಅಥವಾ ಕುಳ್ಳಕ್ಕಿರ್ತಾರೆ, ಆಗ ಬಿಗಿನರ್ಸ್ಗೆ ನಾವು 13 ಇಂಚೇ ಈ ಅಳತೆಗೆ ಬರುತ್ತೆ ಅಂತ ಹೇಳ್ಕೊಟ್ಬಿಟ್ರೆ ಅವರು ಎಲ್ಲದಕ್ಕೂ ಕೂಡ 13 ಇಂಚನೇ ಇಡ್ತಾ ಹೋಗ್ತಾರೆ. ಹಾಗಾಗಿ ನಾನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಈಗ 13, 13½ ಅಥವಾ 14½ ಕೂಡ ಬರುತ್ತೆ. ಉದ್ದನ ನೋಡಿಕೊಂಡು ನಾವು ಇಡಬೇಕಾಗತ್ತೆ ಫ್ರೆಂಡ್ಸ್. ಈ ಬ್ಲೌಸ್ನ ಉದ್ದ 13+1 ಇಂಚ್ ಎಕ್ಸ್ಟ್ರಾ 14 ಇಂಚ್ನಷ್ಟು ಬ್ಯಾಕ್ನ ಉದ್ದವನ್ನು ತಗೊಳ್ತಾ ಇದ್ದೀನಿ. ಹಾಗೆ ಬ್ಲೌಸ್ ಅಳತೆ ಪ್ರಕಾರ ಶೋಲ್ಡರ್ 5¼ ಇಂಚ್ ಇದೆ. ಆರ್ಮ್ 5¾ ಇಂಚು ತಗೊಳ್ಳಿ. ಎಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಹಾಗೆ ಚೆಸ್ಟ್ ರೌಂಡ್ 37¼ ಭಾಗ +1½ ಅಥವಾ 2 ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಹಾಗೆ ಸೊಂಟದ ಸುತ್ತಳತೆ 32 ಇಂಚ್ ಇದೆ. 32¼ ಭಾಗ 8+1 ಇಂಚು ಡಾಟ್ಗೆ. ಹಾಗೆ ಮೇಲೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಇಲ್ಲೂ ಕೂಡ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಾವು ಬ್ಲೌಸ್ನಲ್ಲಿ ಡಾಟ್ಸ್ ವಿಡ್ತ್ ಎಲ್ಲಿ ಕೊಟ್ಟಿರ್ತಾರೆ ನೋಡಿ, ಅಲ್ಲಿಗೆ ನೋಡಿಕೊಂಡು ಕರೆಕ್ಟ್ ಫಿಟ್ಟಿಂಗ್ ಇದ್ದರೆ ನಾವು ಇಲ್ಲಿಗೆ ಇಟ್ಕೋಬೇಕಾಗತ್ತೆ. 4½ ಇಂಚ್ ಇದೆ. ಹಾಗೆ ಉದ್ದ 3¾ ಇಂಚ್ನಷ್ಟು ಇದೆ. ಅದೇ ಪ್ರಕಾರ ಇಲ್ಲಿ ನಾನು ಕೂಡ ಇಟ್ಕೊಳ್ತಾ ಇದ್ದೇನೆ. ಈಗ ನೆಕ್ ವಿಡ್ತ್ ಮತ್ತು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ಟೋದು ಮಾಡೋದಾದರೆ ನಾವು 2½ ಇಂಚ್ನಷ್ಟು ಇಟ್ಕೊಳ್ಳೋಣ. ಕಟ್ಟೋದು ಬೇಡ ಅನ್ನೋದಾದರೆ 2½ ಇಂಚ್ನಷ್ಟು ಅಗಲವನ್ನು ತೆಗೆದುಕೊಳ್ಳೋಣ. ಹಾಗೆ ನೆಕ್ ಉದ್ದ ಬಂದು 9¾ ಇಂಚ್ನಷ್ಟು ಇಟ್ಕೊಳ್ತಾ ಇದ್ದೇನೆ. ಬ್ಲೌಸಲ್ಲಿ ನೋಡಿಕೊಂಡು ಎಷ್ಟಿದೆ ಅಷ್ಟನ್ನು ಇಟ್ಕೋಬೋದು. ಮಾರ್ಕ್ ಮಾಡ್ಕೊಳ್ಳೋಕ್ಕೆ ತಗೊಳ್ಳೋಕ್ಕೆ ಬರಲ್ಲ ಅನ್ನೋದಾದರೆ ಬ್ಲೌಸ್ನೇ ಹಾಗೆ ಇಟ್ಬಿಟ್ಟು ಕೂಡ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ ಹತ್ರ ಮೇಲೆ 2½ ಇಂಚು, ಕೆಳಗಡೆ 3 ಇಂಚ್ನಷ್ಟು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಆಗ ಅಗಲ ತುಂಬ ಚೆನ್ನಾಗಿ ಬರುತ್ತೆ, ಶೇಪ್ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಈಗ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ಗೆ ನೀವು ಮಾರ್ಕ್ ಮಾಡ್ಕೋಬೋದು. ಆದರೆ ಬಿಗಿನರ್ಸ್ಗೆ ಈ ರೀತಿ ಸಾಫ್ಟ್ ಸೀರೆ ಅಂದರೆ ಸ್ಮೂತಾಗಿರೋ ಸೀರೆಗೆ ಈ ಕಟ್ ಮಾಡಿಕೊಂಡು ಬ್ಯಾಕ್ ಡಿಸೈನ್ ಮಾಡುವಾಗ ಜರುಗಾಡುತ್ತೆ, ಶೇಪು ನೀಟಾಗಿ ಬರೋದಿಲ್ಲ. ಹಾಗಾಗಿ ನೀವು ಈ ರೀತಿ ಕ್ಯಾನ್ವಸನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ಳಿ. ಆಗ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ, ಬಿಗಿನರ್ಸು ತುಂಬ ನೀಟಾಗಿ ಬರುತ್ತೆ. ಈಗ ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಈ ರೀತಿ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊಂಡ ನಂತರ ಹಾಗೆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ಕಟ್ ಮಾಡಿಕೊಂಡು ನಾವು ಐರನ್ ಮಾಡ್ಕೊಳ್ತೀವಿ. ಆದರೆ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಸೆಂಟ್ರಲ್ಲಿ ನೆಕ್ ಶೇಪ್ನ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಈ ಇನ್ಸೈಡ್ ಇದೆಲ್ಲ ನಾನು ಕೈ ಇಟ್ಟಿದ್ದೀನಲ್ವಾ, ಅಲ್ಲಿ ನೀವು ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಳೋದೇನು ಬೇಡ. ಹಾಗೆ ಈ ರೀತಿ ಜಸ್ಟ್ ಔಟ್ಸೈಡಲ್ಲಿ ಮಾತ್ರ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದೊಂದು ಕಚ್ಚನ್ನು ಹಾಕ್ಕೊಳ್ಳಿ. ಹಾಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಫೋಲ್ಡ್ ಮಾಡ್ಕೊಂಡ ನಂತರ ಇದನ್ನು ನೀಟಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಆಗ ಎರಡು ಸೈಡಲ್ಲೂ ಕೂಡ ನಿಮಗೆ ಮಾರ್ಕ್ ಬಂದಿರುತ್ತೆ. ಆ ಮಾರ್ಕ್ ಪ್ರಕಾರ ನೀವು ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಹೀಗೆ ಮಾಡಿಕೊಂಡು ಎರಡು ಸೈಡ್ಗೂ ಕೂಡ ನೀಟಾಗಿ ಶೇಪ್ ಕೊಟ್ಕೊಳ್ಳಿ. ಆಗ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಎಲ್ಲೂ ಕೂಡ ನಾವು ಶೇಪ್ ಔಟ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ರೀತಿ ನಾನು ಎಕ್ಸ್ಟ್ರಾ ಬಟ್ಟೆ ಮೇಲೆ ಕ್ಯಾನ್ವಸನ್ನು ಇಟ್ಟು ಐರನ್ ಮಾಡಿಕೊಂಡು ಡಿಸೈನ್ ಮಾಡ್ತಾ ಇದ್ದೇನೆ. ಇದು ಮಾಡೋದು ತುಂಬ ಸೂಕ್ತ. ಯಾಕಂದರೆ ನೋಡಿ, ಈ ರೀತಿ ಸ್ಮೂತಾಗಿರೋ ಬಟ್ಟೆ ಬಂದಿರುತ್ತಲ್ವಾ, ಅಂದರೆ ನಾವು ಡೈಲಿ ಯೂಸ್ ಮಾಡುವಂತಹ ಸೀರೆಗಳ ಬಟ್ಟೆ ಸ್ಮೂತಾಗಿರುತ್ತೆ, ಹಾಗೆ ಲೈಟ್ ಕಲರ್ಸ್ ಇರುತ್ತೆ. ಹಾಗೆ ನಾವು ಈ ರೀತಿ ಕ್ಯಾನ್ವಸನ್ನು ಡೈರೆಕ್ಟಾಗಿ ಬ್ಯಾಕ್ ಪೀಸ್ ಮೇಲೆ ಇಟ್ಬಿಟ್ಟು ಐರನ್ ಮಾಡಿ ಡಿಸೈನ್ ಮಾಡೋದ್ರಿಂದ ಔಟ್ಸೈಡ್ ಫಿನಿಷಿಂಗಲ್ಲಿ ನಮಗೆ ಆ ಭಾಗದಲ್ಲಿ ವೈಟ್ ಕಾಣಿಸುತ್ತೆ. ಅದರಿಂದ ನೋಡೋದಕ್ಕೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಕಾಣೋದಿಲ್ಲ. ಈ ರೀತಿ ನಾವು ಎಕ್ಸ್ಟ್ರಾ ಬಟ್ಟೆ ಮೇಲೆ ಇಟ್ಕೊಂಡ್ಬಿಟ್ಟು ಫಸ್ಟ್ ಈ ರೀತಿ ಬ್ಯಾಕನ್ನು ಅಟ್ಯಾಚ್ ಮಾಡಿಕೊಂಡು ಫುಲ್ ಫಿನಿಷಿಂಗ್ ಆದ ನಂತರ ಹೇಗೆ ಬ್ಯಾಕನ್ನು ಇಟ್ಕೊಂಡು ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಮುಂದೆ ನೋಡಿ ಹಾಗೆ ಮಾಡ್ಕೊಳ್ಳಿ. ಅದರಿಂದ ತುಂಬ ಚೆನ್ನಾಗಿ ನಮಗೆ ನೀಟ್ನೆಸ್ ಆಗಿ ಕಾಣುತ್ತೆ. ಈಗ ಇಲ್ಲಿ ಮೇನ್ ಬಟ್ಟೆಗೆ ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕೂಡ ಮಾಡ್ಕೋಬೋದು, ಆದರೆ ಬಿಗಿನರ್ಸ್ಗೆ ಜಾರುತ್ತೆ ಈ ಥರ ಬಟ್ಟೆ ಬಂದಾಗ. ಆಗ ಗುಂಡ್ಪಿನ್ ಅಥವಾ ಪಿನ್ನನ್ನು ಯೂಸ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ನಾವು ಲೈನಿಂಗ್ ಮತ್ತು ಮೇನ್ ಪೀಸನ್ನು ಅಟ್ಯಾಚ್ ಮಾಡ್ಕೋಬೋದು. ಅಟ್ಯಾಚ್ ಮಾಡ್ಕೊಂಡ ನಂತರ ಈ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ.
ಈ ರೀತಿ ಪೂರ್ತಿ ಕಟ್ ಮಾಡ್ಕೊಂಡ ನಂತರ ಸೆಂಟ್ರಲ್ಲಿ ನಾವು ನೆಕ್ ಶೇಪ್ ಹತ್ರ ಕಚ್ ಹಾಕ್ಕೊಳ್ತಾ ಇದ್ದೀನಿ. ಕಚ್ ಹಾಕ್ಕೊಂಡ ನಂತರ ಹೀಗೆ ಫೋಲ್ಡ್ ಮಾಡಿಕೊಂಡು ಸೆಂಟ್ರಲ್ಲಿ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಆಗ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದಕ್ಕೆ ನೀಟಾಗಿ ಬರುತ್ತೆ. ಎರಡು ಸೈಡಲ್ಲೂ ಕೂಡ ನೆಕ್ ಶೇಪ್ ಎಲ್ಲೂ ಔಟ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ. ಅಟ್ಯಾಚ್ ಮಾಡ್ಕೊಂಡ ನಂತರ ಹೀಗೆ ಕಚ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಹೀಗೆ ಕಿನ್ನರಿ ಹೊಲಿಗೆ ಅಥವಾ ಸ್ವಲ್ಪ ಮುಂದಕ್ಕೂ ಕೂಡ ಹೊಲಿಗೆನ ಹಾಕ್ಕೋಬಹುದು. ಇಲ್ಲಿ ನಾನು ಕಿನ್ನರಿ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಪಾಯಿಂಟ್ ಹೊಲಿಗೆ. ಈ ರೀತಿ ಪಾಯಿಂಟ್ ಹೊಲಿಗೆ ಕೊಟ್ಕೊಂಡು ಬ್ಯಾಕ್ ನೆಕ್ ಫಿನಿಷಿಂಗ್ ಕೊಟ್ಕೊಂಡ ನಂತರ ಇಲ್ಲಿ ಬ್ಯಾಕ್ ಡಾಟನ್ನು ಹಿಡಿದುಕೊಳ್ಳಿ. ಎರಡು ಸೈಡಲ್ಲೂ ಬ್ಯಾಕ್ ಡಾಟ್ನ ಇಟ್ಕೊಂಡ ನಂತರ ಇದಕ್ಕೆ 1.5 ಇಂಚಿನಷ್ಟು ಎಕ್ಸ್ಟ್ರಾ ಪಟ್ಟಿಯನ್ನು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಸಾಫ್ಟ್ ಮತ್ತು ಸ್ಮೂತ್ ಆಗಿರೋಂತಹ ಬಟ್ಟೆ ಬ್ಲೌಸ್ಗಳಿಗೆ ಹೀಗೆ ಪಟ್ಟಿ ಹಚ್ಚೋದ್ರಿಂದ ನಮಗೆ ಹಿಂದೆ ಬ್ಯಾಕಲ್ಲಿ ಎಗರೋದಿಲ್ಲ ಮತ್ತು ತಿಕ್ಕಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಪಟ್ಟಿನ ಹಚ್ಕೊಳ್ಳಿ, ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ನೋಡೋದಕ್ಕೆ. ಹಾಗೆ ಈ ರೀತಿ ಎಮ್ಮಿಂಗಿಗೋಸ್ಕರ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಿಂದೆ ಕೈ ಹಚ್ಚಿ ದೊಡ್ಡೋಲ್ಗೆ ಇಟ್ಕೊಂಡು ಹಾಕ್ಕೊಳ್ಳಿ, ಆಗ ಎಮ್ಮಿಂಗ್ ಮಾಡಿದ ನಂತರ ಬಿಚ್ಚೋದಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಡಿಸೈನ್ ಮಾಡ್ಕೊಳ್ಳೋಣ. ಒಂದು ಸಿಂಪಲಾಗಿ ಚಿಕ್ಕದಾಗಿ ಬರುವಂತೆ ಒಂದು ಗೋಡನಷ್ಟು ಹೊಲಿಗೆ ಹಾಕ್ಕೊಂಡು ಒಂದು ಪೈಪಿಂಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೈಪಿಂಗ್ಗಳನ್ನು ರೆಡಿ ಮಾಡ್ಕೊಂಡ ನಂತರ ಬ್ಲೌಸ್ನ ಸೆಂಟ್ರ್ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನಾವು ಯಾವ ಡಿಸೈನ್ ಮಾಡ್ಕೋಬೇಕೋ ಆ ಡಿಸೈನ್ಗೆ ನೀಟಾಗಿ ಒಂದು ಸೈಡಲ್ಲಿ ಹೀಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಒಂದು ಸೈಡಲ್ಲಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಓಪನ್ ಮಾಡಿ ಅದನ್ನು ಉಲ್ಟಾ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಆಗ ಬ್ಯಾಕ್ ಸೈಡಲ್ಲೂ ಕೂಡ ನೀಟಾಗಿ ಮಾರ್ಕ್ ಬಂದಿರುತ್ತೆ. ಆ ಮಾರ್ಕ್ಗೆ ನಾವು ಡಾರ್ಕಾಗಿ ಇನ್ನೊಂದು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡ್ಕೋಬಹುದು. ಇಲ್ಲಿ ನಾವು ಪೈಪಿಂಗ್ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಹೀಗೆ ಬ್ಯಾಕ್ ಮೇಲೆ ಇಟ್ಕೊಂಡ್ಬಿಟ್ಟು ಜಿಗ್ಝಾಗ್ ಶೇಪಲ್ಲಿ ಈ ರೀತಿ ಹಚ್ಕೊಳ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ ಆಗಿರೋ ಡಿಸೈನ್ ಇದು. ಹೀಗೆ ನಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಈ ರೀತಿ ಮಾಡಿಕೊಂಡು ಎಂಡಲ್ಲಿ ಸ್ವಲ್ಪ ರಫ್ ಮಾಡಿಕೊಂಡು ಉಳಿದಂಥ ಪೈಪಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎರಡು ಸೈಡಲ್ಲೂ ಕೂಡ ಈ ರೀತಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೆಕ್ಸ್ಟ್ ಫ್ರಿಲ್ಲನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ರಿಲ್ಲನ್ನು ಮಾಡಿ ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಒಳ್ಳೆ ಡಿಸೈನ್ ಬರುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಸಾರಿ ಬ್ಲೌಸ್ಗೆ ಸಿಂಪಲ್ಲಾಗಿ ಒಂದು ಡಿಸೈನನ್ನು ಹೇಗೆ ಮಾಡೋದು ಅಂತ ನೋಡೋದ್ರ ಜೊತೆಗೆ ಸಾಕಷ್ಟು ಟಿಪ್ಸ್ಗಳನ್ನು ಕೂಡ ಇದರಲ್ಲಿ ಹೇಳಿದ್ದೀನಿ. ಹಾಗೆ ಸಿಂಪಲ್ ಸಾರಿ ಬ್ಲೌಸ್ನ ಸಿಂಪಲ್ಲಾಗಿ ಉಡೋದ್ರ ಬದಲು ಸಿಂಪಲ್ ಡಿಸೈನ್ ಮಾಡ್ಕೊಂಡು ಉಟ್ಕೊಳ್ಳಿ. ಇದರಿಂದ ತುಂಬ ಬ್ಯೂಟಿಫುಲ್ಲಾಗಿ ಮತ್ತು ತುಂಬ ಯುನೀಕ್ ಆಗಿ ಕಾಣಿಸ್ತೀರಾ. ಥ್ಯಾಂಕ್ ಯು.